ಅವರು ಆರೋಪ ಪೊಲೀಸರು ಪೊಲೀಸ್ ಮೇಲೆ ಆರೋಪ ಮಾಡೋದು ಅಂದರೆ ನಿಮ್ಗೆ ಗೊತ್ತಿದೆ ಸರ್. ಸುಳ್ಳು ಆರೋಪ ಮಾಡಿದರೆ ಯಾವ್ದು ದೊಡ್ಡ ಕೇಸ್ ಹಾಕಿದ್ರು ಬರೋದೇ ಇಲ್ಲ ಒಳಗಡೆ ಹೋಗಿದ್ರೆ. ಆ ಥರ ಇದೆ ಅದು. ಆದರೆ ಇಲ್ಲ, ಅದು ಅವ್ರಿಗೆ ಏನು ತ್ರಾಸಾಗಿದೆಲ್ಲ ಅದೇ ಮಾತಾಡಿದ್ದಾರೆ. ಹೌದು, ಬೇರೆ ಮಾತಾಡಲಿಲ್ಲ. ಅವರು ಜೊಜಾಟನ ಹೌದು ಅಂದಿದ್ದಾರೆ, ತಪ್ಪು ಅಂದಿಲ್ಲ, ಎಲ್ಲ ಮಾತಾಡಲಿಲ್ಲ ಅಂದಿಲ್ಲ, ಒಪ್ಕೊಂಡಿದ್ದಾರೆ ಹೌದು. ಆದರೆ ಇದೇ ದುಡ್ಡು ಸಂಬಂಧ ಪಿ ಎಸ್ ಅವರು ಮತ್ತು ಅವರು ಮೂರು ಸಿಬ್ಬಂದಿಗಳು ಇದ್ದಾರೆ, ಹೆಸರು ಹೇಳ್ತಾರೆ, ಅವ್ರು ಬಂದಿದ್ದಾರೆ ಕೆಲವ್ರಿಗೆಲ್ಲ ಹೆಸರು ಹೇಳ್ತಾರೆ. ಅವ್ರಿಗೆ ಈ ಸ್ಪಾಟ್ ಅಲ್ಲೇ ನೀವು ಅಮಾನತು ಮಾಡಬೇಕು, ಜೊತೆಗೆ ತನಿಖೆ ಇದು ಪಾರದರ್ಶಿಯಾಗಿ ತನಿಖೆ ಮಾಡಬೇಕು. ಈ ಕುಟುಂಬಕ್ಕೆ ಆ ನ್ಯಾಯವನ್ನು ಕೊಡಬೇಕು. ನಮ್ಮಲ್ಲಿ ವಿನಂತಿ ಲೆಟರ್ ಮುಖಾಂತರ ಮಾಡ್ತೀವಿ. ಎಲ್ಲ ಗ್ರಾಮಸ್ಥರು ಇದ್ದಾರೆ. ಇದು ಆಕ್ಚುಲಿ ಕಳೆದ 6 ತಿಂಗಳಿಂದ ಅವ್ರದ್ದು ಹಿನ್ನೆಲೆ ನೋಡಿದ್ರೆ ನಮ್ಗೆಲ್ಲ ಜನಕ್ಕೆ ಒಂದು ಸಂಶಯಾಸ್ಪದ ಆಗ್ತದೆ. ನಿಜವಾಗ್ಲೂ ಇವನ ಮೇಲೆ ಒಂದು ಮಾನಸಿಕ ಹ್ಯಾರಾಸ್ಮೆಂಟ್ ಆಗಿದೆ, ಇವನ ಮೇಲೆ ಒಂದು ಉದ್ದೇಶ ಇಟ್ಕೊಂಡಾಗಿದೆ. ಬಾಕಿ ಜನ ಯಾಕಂದ್ರೆ ಅವ್ನು ಸುಸೈಡ್ ಮಾಡ್ಬೇಕಾದ್ರೆ ಬೇರೆ ಎಲ್ಲಿ ಜಾಗ ಇತ್ತು ಸರ್? ಹೌದು, ಆ ಟೇಷನ್ ಒಂದೇ ಅವ್ರಿಗೆ ಹೇಳ್ಕೊಂಡ ನಿಮ್ಗೆ ನಮ್ಮ ಮೇಲೆ ಇದು ಹೊಡಿತಾ ಇದ್ದೀರಿ, ಇಲ್ಲೇ ಸುಸೈಡ್ ಮಾಡುವಂಥ ವ್ಯಕ್ತಿ ಇಲ್ಲ ಸರ್. ಯಾಕಂದ್ರೆ ಅವ್ನು ಆಗಿದೆ, ಆ ಥರ ನೋವು ಆಗಿದೆ ಅಂತ ಇಲ್ಲೇ ಬಂದು ಮಾಡಿದ್ರು. ಅದು ನಮ್ಗೆ ನೋವು ಆಗ್ತದೆ. ಹೌದು, ನೋವು ಅಂದ್ರೆ ಅದು ಸಂಶಯಾಸ್ಪದ ಇದೆ. ಅದು ನೋವು ಆಗ್ತಿದೆ. ಇಲ್ಲೇ ಬಂದು ಆಮೇಲೆ ಅವ್ರು ಹೇಳಿಕೆ ನೋಡಿ, ನಾವೊಂದು ಪ್ರತ್ಯಕ್ಷ ನೋಡಿಲ್ಲ ಸರ್. ನಾವೆಲ್ಲಿ ಬಂದು ನೋಡಿಲ್ಲ. ಆದ್ರೆ ಇವ್ರು ಹೇಳಿದ ಪ್ರಕಾರ ಮತ್ತೆ ಅವ್ರು ಏನು ವಿಡಿಯೋ ನೋಡಿದ್ದು ಇನ್ನು ನಾವು ನೋಡಿದ್ವಿ, ಅವರಷ್ಟು ಸುಟ್ಕೊಂಡು ಆ ಇದ್ರೊಳಗೆ ಒಂದು ವಿಡಿಯೋ ಮಾಡಿ ಹೇಳಿದ್ದಾರೆ ಸರ್, ನನಗೆ ಇಷ್ಟು ಹರಾಸ್ಮೆಂಟ್ ಮಾಡಿ ನಂಗೆ ಜೀವನನೇ ಬೇಡ ಆಗಿದೆ ಅಂತ ಹೇಳ್ಕೊಂಡು ನಾನು ಸುಸೈಡ್ ಮಾಡ್ತಾ ಇದ್ದೀನಿ, ಸ್ವಂತ ಈ ಪೆಟ್ರೋಲ್ ಸುರಿಸಿ ಸುಸೈಡ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದೆ ಅಂತ ಹೇಳಿದ್ದಾನೆ ಸರ್. ಅವನೇ ಹೇಳಿದ್ದಾನೆ. ಹೀಗಾಗಿ ನಮ್ದು ವಿಷಯ ನಮ್ದು ಆಗ್ರಹ ಸರ್, ನಾವು ಕಾನೂನಿನ ಕೈ ತಗೊಂಡು ನಾವು ಪ್ರತಿಭಟನೆ ಮಾಡುವಲ್ಲ ಸರ್. ನೀವು ನ್ಯಾಯಯುತವಾಗಿ ಮಾನವೀಯ ದೃಷ್ಟಿಯಿಂದ ಸರ್, ನಿಜವಾಗಿ ನಮ್ಗೆ ಏನು ಸಂಶಯ ಇದೆ ಅವ್ರಿಗೆ ಕೆಲವೊಂದಿನ ತನಿಖೆ ಆಗುವವರಿಗೆ ಆದ್ರೆ ಸಸ್ಪೆಂಡ್ ಇಟ್ಕೊಂಡು ಪಾರದರ್ಶಕವಾಗಿ ತನಿಖೆ ಆಗಲಿ ಅಂತ ಹೇಳಿ ನಮ್ದೆಲ್ಲ ಜನ ನಮ್ಗೆ ನ್ಯಾಯ ಸಿಗ್ಬೇಕು. ಇನ್ನೇನು ಈಗ ಅವರು ಏನು ಬೇರೆ ಬೇರೆ ಈಗ ಬಿಸ್ನೆಸ್ ಮಾಡ್ಲಿಕ್ಕೆ ಇದು ಮಾಡ್ಕೊಂಡು ಸಾಲ ಗಿಲ ಮಾಡ್ಕೊಂಡಿದ್ದಾರೆ ಸರ್. ಒಬ್ಬನೇ ಮಗ ಸರ್, ಕುಟುಂಬಕ್ಕೆ ಆಧಾರ ಇದ್ದವ್ರಿಗೆ. ಈಗ ಏನಾಗಿದೆ, ಅವ್ರ ಪ್ರತಿ ಅವ್ರ ಮಗನೂ ಇಲ್ಲ, ಆ ಸಾಲ ಏನೋ ಹೊರಿಸುವಂತ ಜವಾಬ್ದಾರಿ ಇವ್ರ ಮೇಲೆ ಇದೆ. ಹೀಗಾಗಿ ಅವ್ರಿಗೊಂದು ಪರಿಹಾರ ಸಿಗುವಂತ ವ್ಯವಸ್ಥೆ ಆಗ್ಬೇಕು. ಯಾವ ರೀತಿ ಪರಿಹಾರ ಸಿಗಬೇಕು ಅವ್ರ ಮುಂದಿನ ರೀತಿ, ಅವ್ರ ಇದ್ರ ಕುಟುಂಬಕ್ಕೆ ರಕ್ಷಣೆ ಆಗ್ಬೇಕು, ಅದು ನಮ್ಮ ಉದ್ದೇಶ. ಯಾವುದೇ ರೀತಿ ಬೇರೆ ನಮ್ಮ ಉದ್ದೇಶ ದಯವಿಟ್ಟು, ತಾವು ಒಂದು ಜಿಲ್ಲೆಯ ಅಧಿಕಾರಿಯಾಗಿ ಈ ಜನತೆಗೆ, ರಾಮನಗರ ಜನತೆಗೆ, ನಮ್ಮ ಕುಟುಂಬ ಸಮಾಜಕ್ಕೆ, ಕುಟುಂಬಕ್ಕೆ ನ್ಯಾಯ ಕೊಡಬೇಕಂತ ನಿಮ್ಗೆ ವಿನಂತಿ ಮಾಡ್ತಾ ಇದ್ದೀವಿ. ಹೊರತು ನಾವು ಬೇರೆ ಏನು ಕೆಲಸ ಹಾಸ್ಪಿಟಲ್ ಆದ್ನು ಹೇಳಿಕ್ಕೆ ಹೆಂಗ ಕೊಡಂಗ್ ಭಿತರ್ ಸೋಡಿಯರ್ ಸಾವಿನಲ್ಲಿ ಸಂಶಯ ಏನು ಪಡ್ತಿದ್ದಾರೆ ಅದನ್ನು ಕೂಡ ಮೊನ್ನೆ ಅವರು ಬಂದ ನಂತರ ಅವರು ಒಳಗೆ ಕರ್ಕೊಂಡು ಹೋದ್ರು, ಒಳಗೆ ಕರ್ಕೊಂಡು ಹೋದ್ರೆ ಅವರಿಗೆ ಹೊಡೆದಿಲ್ಲ ಒಂದು ಸಂಶಯ ಇದೆ. ಅದರ ನಂತರ ಅವರು ಅಲ್ಲಿ ಕೇಳಿಗೆ ಅಡ್ಮಿಟ್ ಮಾಡಿದಾಗ ಇವರಿಗೆ ಯಾರಿಗೆ ನೋಡ್ಲಿಕ್ಕೂ ಬಿಡಲಿಲ್ಲ, ಕುಟುಂಬಸ್ಥರಿಗೆ ಯಾರಿಗೂ ಬಿಡಲಿಲ್ಲ. ಸಿಪಿಐ ಸಾಹೇಬ್ರು ಒಬ್ಬರೇ ಹೋಗಿದ್ರೆ ಅಂತ ಹೇಳಿ ಅವರು ಹೇಳ್ತಿದ್ದಾರೆ. ಎರಡು ಮೂರು ಸಲ ಅವ್ರಿಗೂ ಬಿಟ್ಟಿಲ್ಲ, ಯಾರಿಗೂ ಬಿಟ್ಟಿಲ್ಲ. ನಿನ್ನೆ ಅವ್ರು ಹೋಗಿದ್ದಾರೆ ಮತ್ತು ಇವ್ರ ಪಾಲಕರಿಗೂ ಅಂತ ಯಾರಿಗೂ ಬಿಟ್ಟಿಲ್ಲ, ತಂದೆಗೂ ಮತ್ತು ತಾಯಿಯವರಿಗೆ ಯಾರಿಗೂ ಬಿಟ್ಟಿಲ್ಲ. ಅದು ಒಂದು ಸ್ವಲ್ಪ ಸಂಶಯ. ಎಕ್ ಫೋಟೋ ಕಡ हे दिवचे पहिला आम्ही असुरेंस घेऊन एक एक सर 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 ने म्हणजे नाव मातडले होते अभिप्राय येणार आहे अभिप्राय जते इवर कडेकडे कोट नोटर बोलतो बसा दिव्या सर दिव्याला साहेब काय सांगता आमचा असुरेंस घेऊन की त्याला अमानत करता नंतर दिव्या बसा बसा हे सगळे शांत रीतीने जरा बसा एक नका गप्पा सा हा आरोप नका विषय मांडला रिपोर्टरला पुढे दिलो ಎಲ್ಲಾ ಸ್ಟಾಫ್ ಕೆಟ್ಟದಂತ ನಾವು ಹೇಳ್ತೀವಿ. ಮರೇ ಅದರಲ್ಲಿ ಯಾರು ಇದಾರೆ ಮೂರ್ ನಾಲ್ಕು ಜನ ಅಷ್ಟೇ, ಬಾಕಿಯವರು ಏ ಕಬ್ರ ಹೇ ಅಕ್ಕ ಜರ ಸಾಹೇಬ್ ಇಲ್ಲ ರೆಕಾರ್ಡಿಂಗ್. ಮೊದಲನೇದಾಗಿ ಭಾಸ್ಕರ್ ಏನು ಭಾಸ್ಕರ್ ನಡೀಬಾರ್ದಾಗಿತ್ತು, ಅದು ಒಂದು ಅನ್ಫಾರ್ಚುನೇಟ್ ಇನ್ಸಿಡೆಂಟ್. ತಾವಿಷ್ಟೆಲ್ಲ ಹೇಳಿದ್ರೆ ನಾ ಕೇಳಿಸ್ಕೊಂಡೆ. ಸ್ಟೇಷನಲ್ಲಿ ತಂದೆಯವರು ಹೇಳ್ದಂಗೆ ಅವ್ರಿಗೆ ಹೊಡೆದಿದ್ದಾರೆ ಅಂತ ಹೇಳಿದ್ರೆ, ಸ್ಟೇಷನಲ್ಲಿ ಸಿ ಸಿ ಟಿ ವಿಗಳಿದೆ. ಸ್ಟೇಷನಲ್ಲಿ ಸಿ ಸಿ ಟಿ ವಿ ರೆಕಾರ್ಡ್ ಆಗಿರ್ತದೆ, ಅದನ್ನ ಯಾರು ಏನು ಟ್ಯಾಂಪರ್ ಮಾಡೋಕ್ಕಾಗೋದಿಲ್ಲ. ಅದು
ಸ್ಟೋರ್ ಆಗಿರುತ್ತೆ, ನಾವನ್ನು ತೆಗಿಯಕಾಗಲ್ಲ ಇಲ್ಲ, ಅದು ಟೆಕ್ನಿಕಲ್ ಅಫೀಸಲ್ಲಿ ಎರಡನೇದು ತಾವು ಏನು ಕೆಲವು ತಿಂಗಳಿಂದ ಜೂಜ ಪ್ರಕರಣದಲ್ಲಿ ಭಾಗಿಯಾಗಿದ್ರು, ನಂತರ ಆದ್ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ರು, ಪ್ರಕರಣದಲ್ಲಿ ಏನೂ ಆಗಿಲ್ಲ ಅಂತ ತಾವು ಹೇಳ್ತಿದ್ರು, ಅದನ್ನು ಚೆಕ್ ಮಾಡ್ತೀವಿ. ತಾವು ಮನೆಯಲ್ಲಿ ಏನು ಕೊಟ್ಟಿದ್ದೀರಿ ನಾನು ಅದನ್ನ ತಗೊಂಡು ನಮ್ಮ ಅಡಿಷನ್ ಎಸ್ ಪಿ ಕಡೆಯಿಂದ ನಾನು ಅದನ್ನ ಇನ್ಕ್ವೈರಿ ಮಾಡಿಸ್ತೀನಿ. ಅದನ್ನು ಯಾರೇ ಇರಲಿ, ಪಿ ಎಸ್ ಐ ಇರ್ಬೋದು, ಏಟ್ಸ್ ಕಾನ್ಸ್ಟೇಬಲ್ ಕಾನ್ಸ್ಟೇಬಲ್ ಇನ್ಸ್ಪೆಕ್ಟರ್ ಡಿ ಎಸ್ ಪಿ ಯಾರೇ ಇರಲಿ, ಮುಲಾಜಿ ಇಲ್ಲದೆ ತಪ್ಪಿಸಲ್ವಿದ ನಾನು ಕ್ರಮ ತೊಗೊತೀನಿ. ಬಟ್ ಅದು ಫಸ್ಟ್ ಎನ್ಕ್ವೈರಿ ಆಗಬೇಕು, ಅದನ್ನ ಅಡಿಷನ್ ಎಸ್ ಪಿ ಕೊಡ್ತೀನಿ, ಅದು ಎನ್ಕ್ವೈರಿ ಮಾಡ್ತೀನಿ. ಅದನ್ನು ಇದರಲ್ಲಿ ನಾನು ನಮ್ಮ ಇಲಾಖೆಯವ್ರನ್ನ ನಾನು ಬಚಾವ್ ಮಾಡೋಕ್ಕಂತೂ ಹೋಗೋದಿಲ್ಲ, ತಪ್ಪಿಸಸ್ರು ಏನು ಕಂಡು ಬಂದಲ್ಲಿ. ಹಾಗಂತ ನಾನು ಒಂದು ಸೈಡೂ ಮಾಡೋಕ್ಕೆ ಹೋಗೋದಿಲ್ಲ. ಏನಿದೆ ಪಾರದರ್ಶಕವಾಗಿ ಅತ್ಯಂತ ಇಂಪಾರ್ಷಲ್ ಆಗಿ ಯಾವುದೇ ಕಾರಣಕ್ಕೂ ಯಾವುದೇ ಪ್ರೆಷರ್ಗೂ ಮಣಿಲಾರದೆ ಇದನ್ನ ಎನ್ಕ್ವೈರಿ ಮಾಡಿಸ್ತೀನಿ. ಆಮೇಲೆ ಎನ್ಕ್ವೈರಿ ಮಾಡಿದ್ರು ಕೂಡ ನಾನು ನಮ್ಮ ಮೇಲೆ ಅಧಿಕಾರಿ ತಿಳಿಸ್ಬೇಕು ಯಾವ ರೀತಿ ಎನ್ಕ್ವೈರಿ ಆಗಿದೆ, ಇದು ಏನಿದೆ ಅಂತ. ಸೊ ಅಷ್ಟರಲ್ಲೇ ನಾವು ಅಡಿಷನ್ ಎಸ್ ಪಿ ಮಾಡಿ ಕ್ಲೋಸ್ ಮಾಡೋಕೆ ಬರೋದಿಲ್ಲ, ಅದನ್ನ ನಾನು ಹೇಳಬೇಕು, ನಾನು ನಮ್ಮ ಮೇಲೆ ತಿಳಿಸ್ಬೇಕು. ಅದನ್ನ ಎನ್ಕ್ವೈರಿ ಮಾಡಿಸಿ ಯಾರು ತಪ್ಪು ಮಾಡಿದರೆ ಯಾರೇ ಇರಲಿ ಅದು 100% ನಾನು ಆ್ಯಕ್ಷನ್ ತೊಗೊಂಡಂತೂ ನನ್ನ ಕಡೆಯಿಂದ ನಿಮಗೆ ಸಂಪೂರ್ಣವಾಗಿ ನಿಮಗೆ ಆಶ್ವಾಸನೆ ಕೊಡ್ತಾ ಇದ್ದೀನಿ ಈ ಸಂದರ್ಭದಲ್ಲಿ. ಆಮೇಲೆ ತಾವು ಏನು ಈ ಪ್ರಕರಣ ತನಿಖೆ ಅಂತ ಹೇಳ್ತೀರಿ, ಆ ತನಿಖೆನೂ ಸಹ ನಾನು ಬೇರೆ ಒಂದು ಸಬ್ ಡಿವಿಷನ್ ಬೇರೆ ಅಧಿಕಾರಿಗೆ ಕೊಡ್ತೀನಿ. ನಾನು ಈ ಸಬ್ ಡಿವಿಷನ್ ಬಿಟ್ಟು ಈ ಪ್ರಕರಣ ಏನು ರಿಜಿಸ್ಟರ್ ಆಗಿದೆ ಅದನ್ನು ಬೇರೆಯವ್ರಿಗೆ ಕೊಟ್ಟು ನಾನು ಅದನ್ನ ತನಿಖೆ ಮಾಡ್ತೀನಿ. ಸೊ ದಟ್ ಇಲ್ಲಿಂದ ಕೇಸ್ ಹೋದರೆ ಬೇರೆ ಕಡೆಗೆ ಅವ್ರು ಇಂಪಾರ್ಷಲ್ಗೆ ಎನ್ಕ್ವೈರಿ ಮಾಡ್ತಾರೆ, ಆ ಇನ್ವೆಸ್ಟಿಗೇಷನ್ ನಾವು ಕರೆಕ್ಟಾಗಿ ಮಾಡ್ಕೊಡ್ತೀನಿ. ಅದು ನನ್ನ ಕಡೆಯಿಂದ ಇಷ್ಟು ಆಶ್ವಾಸನೆ ಅಂತ ನಾನು ಜಿಲ್ಲಾ ವರಿಷ್ಠಾಧಿಕಾರಿಗೆ ನಮಗೆ ನಾನು ಕೊಡ್ತೇನೆ. ಈಗ ನೀವೇನು ಹೇಳಿದ್ರಲ್ಲ, ಈಗ ನಾವು ಅವರಿಗೆ ದೂರ ಹೇಳ್ತಾ ಇದ್ದೀವಿ, ಯಾರೋ ಕೆ ಎಸ್ ಆರ್ ಅವರ ಮತ್ತು ಕಾನ್ಸ್ಟೇಬಲ್ ಸೇರಿ ಎರಡು ಮೂರು ಜನ ಅವರು ನಮ್ಮನತ್ತು ಮಾಡಿ ಒಂದು ತನಿಖೆ ಮಾಡಿದ್ರೆ ಅದಕ್ಕೆ ಒಂದು ಒಳ್ಳೆ ಕರೆಕ್ಟ್ ಇಲಾಖೆಯಲ್ಲಿ ಏನಾಗುತ್ತೆ, ನಿಯಮಗಳಿದೆ, ಯಾರ ಮೇಲೇನು ನಾವು ಆ್ಯಕ್ಷನ್ ತೊಗೊಬೇಕಾದ್ರೆ ಫಸ್ಟ್ ಅದಕ್ಕೆ ಒಂದು ಎನ್ಕ್ವೈರಿ ಮಾಡಲೇಬೇಕಾಗುತ್ತೆ, ಕಂಪಲ್ಸರಿ ಮಾಡಬೇಕು. ಎನ್ಕ್ವೈರಿ ಇಲ್ಲದೆ ನಾವು ಆ್ಯಕ್ಷನ್ ತೊಗೊಂಡು ಬರೋದೇ ಇಲ್ಲ. ಇದಾದಷ್ಟು ಬೇಗ ಮೇ ಬಿ ಮ್ಯಾಕ್ಸಿಮಮ್ 3-4 ಡೇಸ್ ಒಳಗಡೆ ಎನ್ಕ್ವೈರಿ ಮಾಡಿಸಿ ಅದು ವಿ ವಿಲ್ ಟೇಕ್ ಆಕ್ಷನ್. ಅಷ್ಟು ನಾನು ಮಾಡಬಲ್ಲ, ಅಷ್ಟು ಆಶ್ವಾಸನೆ ಕೊಡ್ತೀನಿ ನಿಮಗೆ. ಯಾಕಂದರೆ ಯಾವುದೇ ರೀತಿ